ನಮಸ್ತೆ. ನಮಸ್ತೆ, ಹೇಳಿ ಯಾರು? ಅಹೋರಾತ್ರ ಅಂತ ಮುಂಬೈಯಿಂದ. ಹಾ ಹೇಳಿ. ಓಕೆ, ಏನಿಲ್ಲ, ಹಾ ನೀವೊಂದು ಫೇಸ್ಬುಕ್ ಅಲ್ಲಿ ಹಾ ನೀವು ಇಷ್ಟಪಟ್ಟ ಮಹಿಳೆ ತಾವಾಗಿಯೇ ನಿಮ್ಮ ಹತ್ತಿರ ಬರೋ ಹಾಗೆ ಮಾಡುವ ತಂತ್ರ ಅಂತ ಹಾಕಿದಿರಲ್ಲಪ್ಪ, ಹಾ ಇದು ನೀನು ಜೀವನದಲ್ಲಿ ಮಾಡಿರೋ ಅತ್ಯಂತ ದೊಡ್ಡ ಅತ್ಯಾಚಾರದ ಒಂದು ದೊಡ್ಡ ಪ್ರಯತ್ನ ಇದು. ಹ್ಮ್ ಇದು ನಿನ್ನ ದೊಡ್ಡ ಕ್ರೈಮ್ ಇದು. ನೀ ಇಮ್ಮಿಡಿಯೇಟ್ಲಿ ಅರೆಸ್ಟ್ ಆಗೋಗಿ 7 ವರ್ಷ ಜೈಲ್ ಆಗತ್ತೆ ಕಾನೂನು ರೀತಿ ಹೋದ್ರೆ. ಹ್ಮ್ ಇದು ಯಾವ ತಂತ್ರನಪ್ಪ ಇದು? ಇದು ಹ್ಮ್ ಇಂಥ ತಂತ್ರ ಇಲ್ಲೋ? ಇದೆಲ್ಲ ಹಾ ಇದು ಈ ರೀತಿ ಮಾಡೋದು ಒಂದು ಅಮಾನವೀಯ ಕೃತ್ಯ ಕಣೋ. ಹ್ಮ್ ಏನು ಹೆಣ್ಣು ಅಂದ್ರೆ ನೀವು ವಸ್ತು ಅಂತ ತಿಳ್ಕೊಂಡಿದ್ದೀರೇನೋ ನೀವು? ಹ್ಮ್ ಯಾರು ಮಾತಾಡೋದು? ನಿಮ್ಮ ಹೆಸರೇನಂದ್ರೆ? ಅಹೋರಾತ್ರ ಅಂತ ಹೇಳದ್ನಲ್ಲೋ, ಹಾ ಕುಡ್ಲ ಹಾ ಅನ್ನೋ ಪವಿತ್ರ ಕ್ಷೇತ್ರದಲ್ಲಿ, ಮಂಗಳಾದೇವಿ ಇರುವಂತ ಪವಿತ್ರ ಕ್ಷೇತ್ರದಲ್ಲಿ ನಿಮ್ಮಂತ ಸಮಾಜಘಾತುಕರಿದ್ದಾರೆ. ಹ್ಮ್ 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 ಇವಾಗ ನೀನು ತುಂಬಾ ದೊಡ್ಡ ಕ್ರೈಮ್ ಮಾಡಿದ್ಯಾ, ಫಸ್ಟ್ ಆ ಹ್ಮ್ ಪೋಸ್ಟ್ ತೆಗಿ, ಎರಡನೇದಾಗಿ ಇನ್ನು ಮುಂದೆ ನಿಂದ ಏನಾದ್ರು ಇಂಥ ವ್ಯವಹಾರ ಗೊತ್ತಾದ್ರೆ ಹ್ಮ್ ಇಮಿಡಿಯೇಟ್ಲಿ ನೀನು ಆಕ್ಚುಲಿ ನಿನ್ ಮೇಲೆ ಕಂಪ್ಲೇಂಟ್ ದಾಖಲಾಗುತ್ತೆ. ಹ್ಮ್ ನಾಚಿಕೆ ಗೇಡಿನ ಕೆಲಸ ಮಾಡ್ತಾ ಇದೀಯ ನೀನು. ಯಾರೇ ವಸ್ತುನೇನೋ, ವಸ್ತು ಪ್ರಾಣಿನೇನೋ ಹೆಣ್ಣು ಅಂದ್ರೆ. ನೀವು ಮಾರ್ನಿಂಗ್ ಕಾಲ್ ಮಾಡಿ, ನಾನು ಏಯ್, ಮಾತಾಡ್ತೀನಿ. ಈಗಲೇ ಮಾತಾಡು. ಈಗ ನಾನು ಸ್ವಲ್ಪ ಬಿಸಿ ಇದ್ದೀನಿ. ಯಾವ ಬಿಸಿನೋ ನೀನು? ನೀನು ಹಾಕಿರೋ ಕ್ರೈಮ್ ಎಷ್ಟು ಜನ ಹುಡುಗರು ತಲೆ ಕೆಡುತ್ತೆ. ಮಾರ್ನಿಂಗ್ ಕಾಲ್ ಹೆಣ್ಣು ಮಾಡಿ ಹೆಣ್ಣಿನ ಮಾತಾಡ್ತೀನಿ. ಬಗ್ಗೆ ಗೌರವ ಹುಟ್ಟೋಗುತ್ತೆ. ಹೆಣ್ಣು ಮಕ್ಕಳನ್ನ ನಾವು ಹೇಗೆ ಸಮಾಜದಲ್ಲಿ ಪ್ರೊಟೆಕ್ಟ್ ಮಾಡೋಕ್ಕಾಗುತ್ತೆ ನಾವು ನಿಮ್ಮಂತವರಿಂದ? ನೀವು ಮಾರ್ನಿಂಗ್ ಕಾಲ್ ಮಾಡಿ ಏಯ್, ಯಾವ ಮಾತಾಡ್ತೀನಿ. ಸಿದ್ಧಾಂತ ನಿಂದು? ಯಾವ್ದು ನೀನ್ ಓದ್ದೆ? ನೀನ್ ಓದಿರೋ ಏನೋ ಅದು ಅಂತದ್ದು ನಮ್ಮ ಹಿಂದೂ ಧರ್ಮದಲ್ಲಿ ಇಲ್ಲದೆ ಇರುವಂತ ವಿಚಾರಗಳನ್ನೆಲ್ಲ ನೀನು ಪ್ರಚೋದನೆ ಮಾಡ್ತಾ ಇದೀಯಾ. ಇದು ಒಂದು ಧರ್ಮಕ್ಕೆ ದ್ರೋಹ ನೀನ್ ಮಾಡ್ತಾರದು. ಆಯ್ತು, ಮಾರ್ನಿಂಗ್ ಕಾಲ್ ಯಾವ ಮಾಡಿ. ಚರಣ ನೀನು? ನೀನು ಏನ ನೀನ? ಯಾವ ಅಮಾಚಾರ ಇದೆಲ್ಲ? ಏನೋ ಇದೆ, ಇದೆಲ್ಲ ಮೂರ್ಖತನ, ಮುಂಡತನ, ಇದೆಲ್ಲ ವಾಮ್, ಇದೆಲ್ಲ ಮೂಢನಂಬಿಕೆ ಕಣ. ಇದು ಆಯ್ತು ಆಯ್ತು, ನೀವು ಮಾರ್ನಿಂಗ್ ಏನ್ ಕಾಲ್ ಮಾಡಿ. ಆಯ್ತು ಆಯ್ತು? ಮಾರ್ನಿಂಗ್ ಏನೋ ಫೋನ್ ಮಾಡೋದು ನಿನಗೆ? ಇವಾಗ ಅದಕ್ಕೆ ಪೋಸ್ಟ್ ತೆಗಿ ಫಸ್ಟ್. ನೀವು ಮಾರ್ನಿಂಗ್ ಕಾಲ್ ಮಾಡಿ. ಏ, ತೆಗಿಯ ಫಸ್ಟ್. ಮಾರ್ನಿಂಗ್ ಕಾಲ್ ಮಾಡಿ ರೇ. ಏ, ಏನೋ ರಾಯ್ರೆ ಅಂತೀಯ ನೀನು? ಮಾಡಿರೋ ಕೆಲಸ ಎಂತದ್ದು? ಮಾರ್ನಿಂಗ್ ಕಾಲ್ ಮಾಡಿ. ಅಲ್ವೋ ಗಂಡು, ನೀನು ಹೆಣ್ಣಿನ ಬಗ್ಗೆ ಅಗೌರವ ಸೃಷ್ಟಿಯಾಗೋ ತರ ಕೆಲಸ ಮಾಡ್ತಾ ಇದೀಯ ನೀನು? ಏನದು? ಮಾರ್ನಿಂಗ್ ಏಯ್, ಮಾರ್ನಿಂಗ್ ಕಾಲ್ ಮಾಡಿ. ಇಲ್ವೋ? ಹ್ಮ್ ಇದು ಗಿವ್ ತುಂಬಾ ರೆ ದೊಡ್ಡದು, ಇದು ಇದು ಗಿ ತುಂಬಾ ಗಿ ದೊಡ್ಡ ಘೋರ ಸಮಾಜಘಾತುಕ ಕೆಲಸ ಇದು. ಗಿವ್ ರೆಸ್ಪೆಕ್ಟ್ ಅಂಡ್ ಏಯ್, ಟೇಕ್ ಏನ ನಿನ್ ರೆಸ್ಪೆಕ್ಟ್. ರೆಸ್ಪೆಕ್ಟ್? ನಿನ್ನ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡಿದ್ಯಾ? ರೆಸ್ಪೆಕ್ಟೇ ಜಸ್ಟ್ ಐ ಇಲ್ಲ ಟೆಲ್ಲಿಂಗ್ ಯು, ರೆಸ್ಪೆಕ್ಟ್. ಜಸ್ಟ್ ವಾಡ್, ಇಂಗ್ಲಿಷ್ ಬೇರೆ ಬರುತ್ತೆ ನಿನಗೆ. ಜಸ್ಟ್ ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ಯಾರ ರೆಸ್ಪೆಕ್ಟ್ ಅಂಡ್ ರೆಸ್ಪೆಕ್ಟ್? ಟರ್ನಿಂಗ್ ಫಾರ್ ಯು. ವಾಟ್ ರೆಸ್ಪೆಕ್ಟ್ ಯು ವಾಂಟ್? ಯು ಆರ್ ಹಾ ನಥಿಂಗ್. ಯು ಆರ್ ಎ ಡಸ್ಟ್ ಪಾರ್ಟಿಕಲ್ ಬಿ ವೆನ್ ಯು ಸ್ಪೋಕ್ ಅಬೌಟ್ ವುಮೆನ್ ಲೈಕ್ ದಟ್. ಓ ಐ ಯು ಡಿಡ್ ಆರ್ ನಾಟ್ ಸ್ಪೋಕ್ ಅನ್ಫಿಟ್ ಟು ಎನಿಥಿಂಗ್. ಟಾಕ್, ಅನ್ಫಿಟ್ ಟು ಅನ್ಫಿಟ್ ಟು ಆಸ್ಕ್ ಫಾರ್ ರೆಸ್ಪೆಕ್ಟ್. ಯಾ, ದಿಸ್ ಕಾಲ್ ಹ್ಯಾಸ್ ಬಿನ್ ರೆಕಾರ್ಡಿಂಗ್. ವಾಟ್? ದಿಸ್ ಓಕೆ, ಕಾಲ್ ಇಸ್ ಬಿನ್ ರೆಕಾರ್ಡೆಡ್. ಯಾ ಯು ಆರ್ ಎ ಬಿಗ್ ಕ್ರಿಮಿನಲ್. ಯು ಯಾ ಯಾ ಯು ನಾನ್ ನಾಳೆವರೆಗೂ ಇನ್ನಷ್ಟು ಜನ ನಿನ್ನ ತಲೆ ಕೆಡುತ್ತೆ ನಿನ್ನ ಪೋಸ್ಟ್ ನೋಡ್ಬಿಟ್ಟು. ಓಕೆ ಓಕೆ, ಇಂಥವೆಲ್ಲ ಕಾಲ್ ಮಿ ಪ್ರಚೋದನಾ ಕೆಲಸಗಳು. ಈ ಮಾರ್ನಿಂಗ್. ನಮ್ಮ ದೇಶದ ಸಂಸ್ಕೃತಿ ಸಂವಿಧಾನದ ಪ್ರಕಾರ ನೀನು ಮಾಡಿರೋ ದೊಡ್ಡ ಕ್ರೈಮ್ ಇದು. ಮಾರ್ನಿಂಗ್ ಐ ವಿಲ್ ಕಾಲ್ ಯು. ಫಸ್ಟ್ ಮಾರ್ನಿಂಗ್ ಐ ವಿಲ್ ತೆಗೆಯೋ. ಕಾಲ್ ಯು. ವಾಟ್ ಯು ಕಾಲ್ ಮಿ? ವಾಟ್ ಯು ಮಾರ್ನಿಂಗ್ ಕಾಲ್ ಐ ವಿಲ್ ಮಿ? ಕಾಲ್ ಯು ಯು. ಡೋಂಟ್ ಹ್ಯಾವ್ ಯಾ ಎನಿ ರೈಟ್. ಯು ಆರ್ ಅನ್ಫಿಟ್ ಟು ಕಾಲ್ ಅನ್ಲೆಸ್ ಯು ರಿಮೂವ್ ದಟ್ ಟಾಪಿಕ್. ಯಾ, ಮಾರ್ನಿಂಗ್ ಐ ವಿಲ್ ಕಾಲ್ ಯು. ಏಯ್, ಏನ ನೀನು ಮಾಡೋದೆಲ್ಲ ಮಾಡ್ಬಿಟ್ಟು ಮಾರ್ನಿಂಗ್ ಐ ವಿಲ್ ಇನ್ನಂತ ಕಾಲ್ ಅವರಿಂದ ಯು. ಎಷ್ಟು ಜನ ಹೆಣ್ಣು ಮಕ್ಳು ಭಯ ಬೀಳ್ತಾರೆ ಗೊತ್ತಾ? ಪೋಸ್ಟ್ ನೋಡಿದ್ರೆ, ಮಾರ್ನಿಂಗ್ ಐ ವಿಲ್ ಕಾಲ್ ಯು. ಆ ಪೋಸ್ಟ್ ನೋಡಿದ್ರೆ ಹೆಣ್ಣು ಮಕ್ಳು ಭಯ ಬೀಳೋ ತರ ಹಾಕಿದ್ಯಾ ನೀನು? ಮಾರ್ನಿಂಗ್ ಐ ವಿಲ್ ಕಾಲ್ ಯು, ಐ ಆಮ್ ಏ, ಟೆಲ್ಲಿಂಗ್ ಯು ನಾಟ್. ಮಾನಸಿಕ ರೋಗಿಗಳಾಗ್ತಾರೆ ನಿನ್ನಿಂದ. ನಿನ್ನಿಂದ ಜನ ತೊಂದರೆಗೀಡಾಗ್ತಾರೆ ಪಾಪ. ನಿನ್ನ ಇವಾಗ ಮಾತಾಡಕ್ ಭಯ ಬೀಳ್ತಾರೆ, ಮಾಟ ಮಂತ್ರ ಅಂತ ಭಯ ಬಿದ್ದು ಏನು ಇಷ್ಟ ಹುಚ್ಚಪಟ್ಟೆ ಆಡ್ತಿರಣ್ಣ ನೀವು? ಯಾ ಯಾವ ಯಾ ಟೇಕ್ ದೀಕ್ಷಿತ ಯಾ ನೀನು? ಯಾ ಯಾ ಯು ಸ್ಪೀಕ್ ಯು ಸ್ಪೀಕ್ ದಿಸ್ ಹಾ, ಇಸ್ ದ ಟೈಮ್ ದ ನೀನ್ ಸ್ಪೀಕ್ ಆನ್ಸರ್ ವಿತ್ ಹೇಳು. ಯು. ಯಾ, ದಿಸ್ ಇಸ್ ದ ಆನ್ಸರ್ ಟೈಮ್ ಹೇಳಿ. ಟು ಸ್ಪೀಕ್ ವಿತ್ ಯು. ದಿಸ್ ಕಾಲ್ ಹ್ಯಾಸ್ ಬೀನ್ ರೆಕಾರ್ಡಿಂಗ್. ಆಯ್, ವೆರಿ ಈಗ ನೈಸ್ ಆಕ್ಚುಲಿ. ನೀನ್ ಯಾ ರೆಕಾರ್ಡ್ ಆಗೋದ್ರ ಒಳಗಡೆ ರೆಕಾರ್ಡ್ ಬಂದಿರುತ್ತಲ್ಲಿ. ಯಾ ಯಾ ಶೋರ್, ವೆರಿ ಗುಡ್ ದೆನ್ ಕಂಟಿನ್ಯೂ ಏನ್ ಕಂಟಿನ್ಯೂ ನೀನು ತೆಗಿಯೋದು ಕಂಟಿನ್ಯೂ ಫಸ್ಟ್. ಕಂಟಿನ್ಯೂ ಹೆಣ್ಣು ಮಕ್ಕಳು ಭಯ ಬೀಳೋ ತರ ಮಾಡಿದ್ಯಾ ನೀನು? ಯಾ ಕಂಟಿನ್ಯೂ ಕಂಟಿನ್ಯೂ ತೆಗಿ ಫಸ್ಟ್. ದಟ್ಸ್ ಇಟ್ ನಾ ದಟ್ಸ್ ಇಟ್ ಯು ಕಂಟಿನ್ಯೂ ನೋ. ಹಲೋ ತೆಗಿ ಫಸ್ಟ್ ಹಲೋ, ಅದು. ಕಂಟಿನ್ಯೂ ಕಂಟಿನ್ಯೂ ನಾ ತೆಗಿತೀಯ ಇಲ್ವಾ ಕಂಟಿನ್ಯೂ ನೀನು? ನೋ 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 ಐ ವಾಂಟ್ ಯು ಕಂಟಿನ್ಯೂ. ಹಾಗಾದ್ರೆ ನಾವು ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀವಿ ಯಾ ಯಾ ಮತ್ತೆ. ಶೋರ್. ಆಯ್ತು ಆಯ್ತು ಆಯ್ತು. ಓಕೆ, ಶೋರ್ ಶೋರ್ ಶೋರ್. ಹಲೋ, ಯಾ ಶೋರ್ ಯಾರ ನೀನು? ಸಾಯಿ ದೀಕ್ಷಿತ್ ಅಲ್ಲ? ಯಾ ಶೋರ್. ಏನ ಶೂರ್ ನೀನು? ಸಾಯಿ ಹ್ಮ್ ರಾಮ ಏನು ವಶೀಕರಣ ಅನಂತೆ? ಏನ್ ಹ್ಮ್ ಇನ್ ಧರ್ಮಕ್ಕೆ ಒಂದು ದ್ರೋಹ ಮಾಡ್ತಾ ಇದೀರಿ ನೀವೆಲ್ಲ. ನಿಜವಾದ ಧರ್ಮಕ್ಕೆ ಈ ವಿಶ್ವದಲ್ಲಿ ಗೌರವ ಬರೋ ಕೆಲಸ ಮಾಡ್ಬೇಕು ನೀವು. ಯು ಸ್ಪೀಕ್ ನೀವು ಯು ಸ್ಪೀಕ್ ಅಗೌರವ ತಂದು ಕೊಡ್ತಾ ಇದೀರಿ ನೀವೆಲ್ಲ. ಯು ಸ್ಪೀಕ್ ಯು ಇಂಥ ಸ್ಪೀಕ್ ಧರ್ಮದಲ್ಲಿ ಇಂಥವೆಲ್ಲ ನಡೆಯತ್ತೆ ಅಂತ ಹೇಳ್ತಾ ಇದೀರಿ ನೀವೆಲ್ಲ. ಯು ಸ್ಪೀಕ್ ಇಟ್ ಯು ಸ್ಪೀಕ್ ದೇವರು ಅನ್ನೋದನ್ನ ಜಗತ್ತಿಗೆ ಪರಿಚಯ ಮಾಡಿಸ್ಕೊಟ್ಟ ಧರ್ಮನ ನಮ್ದು. ಎಂತ ಕೆಲಸ ಮಾಡ್ತಾ ಇದೀರಿ?
ಪೋಸ್ಟ್ಗಳು ಹಾಕೊಂಡು ಸ್ವತಂತ್ರದ ಪರಮಾವಧಿ ಆಗೋಗಿದೆ. ಹೆಣ್ಣನ್ನ ವಸ್ತು ತರ ಬಳಸ್ತಾ ಇದೀರಿ ನೀವೆಲ್ಲ. ಬಾ, ನಿಜವಾಗ್ಲೂ ಅಸಹ್ಯ ಆಗ್ತಾ ಇದೆ ನಿಮ್ಮೆಲ್ಲರನ್ನ ನೋಡ್ತಾ ಇದ್ರೆ. ನಂಬಿಕೆಯಿಂದ ನಂಬದಿರಿ ದೇವರ, ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ. ಅವನನ್ನು ತಲುಪಲು ದಳ್ಳಾಳಿ ಬೇಕಿಲ್ಲ. ಅವ ನಿಮ್ಮ ತಲುಪಲು ಶುಲ್ಕ ನಿಮ್ಮ ಕಾಯಕ, ಶುಲ್ಕ ನಿಮ್ಮ ಕಾಯಕ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಭಯ ಭರವಸೆ ಆಸೆ ತೊರೆದ ಭಕ್ತಿ ಬೇಕವಗೆ, ಅಭಯಕ್ಕೆ ಬರವಿಲ್ಲ ಅವನು ವಶವಾದವಗೆ. ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ, ಮಂದಿರದ ಒಳ ಹೊರಗು ಸಮನವನು ಅಂಧರಿಗೆ. ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ, ಒಳಗಣ್ಣು ತೆರೆದೊಂದು ಎಲ್ಲೆಲ್ಲೂ ಅವ ನಿಮಗೆ. ನಂಬದವ ನಂಬಿದವ ಎಲ್ಲರೊಂದೇ ಅವಗೆ, ನಂಬದವ ನಂಬಿದವ ಎಲ್ಲರೊಂದೇ ಅವಗೆ. ಒಂದು ಕಂಬದಿ ತಂದೆಯ ಕೊಂದ ಕಂದ ಪ್ರಿಯಗೆ, ಒಂದು ಕಂಬದಿ ತಂದೆ ಕೊಂದ ಕಂದ ಪ್ರಿಯಗೆ. ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ, ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ. ಮುಟ್ಟದವ ಮುಟ್ಟುವವ ಸಮರಂತೆ ಅವಗೆ, ಮುಟ್ಟುವಗೆ ಬೆನ್ಕೊಟ್ಟು ಮುಟ್ಟದವನಪ್ಪಿದವಗೆ. ಬೇಡುವವ ನೀಡುವವ ಎಡಬಲಗಳಂತವಗೆ, ಬಯಸದೆ ದುಡಿವವಗೆ. ಎಲ್ಲ ನೀಡುವ ದೊರೆಗೆ ಬಯಸದೆ ದುಡಿವವಗೆ, ಎಲ್ಲ ನೀಡುವ ದೊರೆಗೆ, ಎಲ್ಲ ನೀಡುವ ದೊರೆಗೆ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರ, ಮೂಢರಾಗಿರಿ ಸಾಕು ಅವ ನಿಮ್ಮ ನಂಬುವ. ಮೂಢ ನಂಬಿಕೆಯಿಂದ ನಂಬದಿರಿ ದೇವರಾ.